ದೀಪಾವಳಿ ಆದ್ಮೇಲೆ ಈಗ ಸ್ಟಾರ್ಟ್ ಆಗಿ 4 ದಿವಸ ಆದ್ರು ನಾವು ಲಾಸ್ಟ್ ಡೇ ಹೊರಟಿವಿ. ಫ್ರೆಂಡ್ಸ್ ಹೊರಟಿವಿ ನೋಡ್ರಿ, ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ಬರಾಕತ್ತಿಲ್ಲ. ಈವ್ನಿಂಗ್ ಟೈಮ್ ಐತಿ, ಸೂರ್ಯ ಮುಳುಗೋ ಟೈಮ್ ಆಗೈತಿ. ಈಗ ವಿಡಿಯೋ ಶೂಟ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಬರಾಕತ್ತಿಲ್ಲ, ಆದರೂ ಒಂದು ಸ್ವಲ್ಪ ಇರಲಿ ಅಂತ ಹೇಳಿ ಮಾಡಾಕತ್ತೀನಿ. ನಾಲ್ಕೂವರೆಗೆ ಬಂದರು, ಒಂದು ಹಾಫ್ ಆನ್ ಅವರ್ ಆಯಿತು ಅಷ್ಟು ರೆಡಿ ಆಗೋದ್ರಾಗ. ಈಗ ನಾವು ಸುರುಗಿರಿಗೆ ಹೊಂಟಿವಿ ನೋಡ್ರಿ, ಸುರುಗಿರಿ ಭುವನೇಶ್ವರಿಗೆ. ಅಲ್ಲಿ ದೀಪಾವಳಿಗೆ ಒಂದು ಸರ್ತಿ ಜಾತ್ರೆ ಇರ್ತೈತಿ, ನನಗೂ ಅಷ್ಟೊಂದು ಗೊತ್ತಿಲ್ಲ. ಲಾಸ್ಟ್ ಇಯರಿಂದ ನಾನು ಹೋಗಿದ್ದೆ. ಅಲ್ಲಿದೊಂದು ಲಾಕ್ ಕೂಡ ಮಾಡಿ ಹಾಕಿನಿ, ಅದು ಲಾಕ್ ಕೂಡ ಚೆನ್ನಾಗಿ ವೈರಲ್ ಆಗೈತಿ, ಚೆನ್ನಾಗಿ ವ್ಯೂಸ್ ಬರಾಕತ್ತಾವು. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಸುರುಗಿರಿ ಭುವನೇಶ್ವರಿ ಅಂಥೇಳಿ ಒಂದು ಲಾಗ್ ಐತಿ, ಅದನ್ನು ನೋಡ್ರಿ. ಭಾಳ ಸತ್ಯವಂತ ದೇವತೆ ಅದಾಳು. ನನಗೆ ಅವಾಗ ಹೋಗಿ ಬಂದಾಗಿಂದ ಸ್ವಲ್ಪ ಚಲೋ ಅನಿಸೈತಿ, ನಮ್ಮ ಲೈಫ್ನಾಗ ಕೂಡ ಸ್ವಲ್ಪ ಚಲೋ ಆಗೈತಿ. ಅದಕ್ಕೋಸ್ಕರ ನನಗೆ ಮತ್ತೊಂದು ಸರ್ತಿ ಹೋಗ್ಬೇಕನ್ಸಿತ್ತು. ಒಂದು ಸರ್ತಿ ಹುಣ್ಣಿಮೆ ದಿವಸ ಹೋಗಿ ಬಂದಿದ್ದೆ. ಇವಾಗ ಜಾತ್ರೆ ಐತೆ ಅಂಥೇಳಿ ಪೇಪರ್ದೊಳಗೆ ಕೊಟ್ಟಿದ್ರು, ನೋಡಿದ ತಕ್ಷಣ ಹೋಗಿ ಬರಬೇಕಂಥೇಳಿ ಅನ್ನಿಸ್ತು. 4 ದಿವಸದಿಂದ ವೇಟ್ ಮಾಡಾಕತ್ತ ನೋಡ್ರಿ. ಶುಕ್ರವಾರದಿಂದ ಸ್ಟಾರ್ಟ್ ಐತಿ, ಶುಕ್ರವಾರ ಹೋಗಿ ನಿನ್ನೆ ಹೋಗಬೇಕು ಇವತ್ತು ಹೋಗಬೇಕು ಅಂತೇಳಿ ಡಬಲ್ ಮೈಂಡೆಡ್ ಆಗಿ ಇವತ್ತು ಹೊರಟಿವಿ ನೋಡ್ರಿ. ಮಕ್ಕಳು ಸ್ಕೂಲಿಂದ ಬಂದರು, ರೆಡಿ ಆಗಿವಿ, ಹೋಗ್ತೀವಿ. ನೋಡ್ತೀನಿ ರೀ, ಅಲ್ಲಿ ನೈಟ್ ಕತ್ಲ ಇರ್ತೈತಿ. ವಿಡಿಯೋ ಚೆನ್ನಾಗಿ ಬಂದರೆ ವಿಡಿಯೋ ಶೂಟ್ ಮಾಡ್ಕೊಂಬಂದು ಹಾಕ್ತೀನಿ, ಚೆನ್ನಾಗಿ ಬರಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ಲಕ್ಷ ದೀಪೋತ್ಸವ ಅಂದ ತಕ್ಷಣ ಒಂಚೂರು ಬೆಳಕು ಇರ್ತೈತಿ, ದೀಪಗಳದ್ದ ಬೆಳಕು ಚೆನ್ನಾಗಿ ಬಂದಿರ್ತೈತಿ. ವಿಡಿಯೋ ಶೂಟ್ ಮಾಡ್ಕೊಳ್ಳೋ ಅಷ್ಟು ಬೆಳಕು ಇರ್ಬೋದು ಅಂಥೇಳಿ ಅನ್ಕೋತೀನಿ, ಸಾಧ್ಯವಾದಷ್ಟು ಮಾಡ್ಕೊಂಡು ಬರ್ತೀನಿ. ಹಾಯ್ ಹೇಳ್ರಿ ಪಾಪು, ಎಲ್ಲಿ ಹೊಂಟ್ರಿ ನೀವೀಗ? ಸುರುಗಿರಿ ಬೆಟ್ಟ. ಎದಕ್ಕೆ ಹೊಂಟ್ರಿ ಇಲ್ಲಿಗೆ? ಲಕ್ಷ ದೀಪೋತ್ಸವ ಜಾತ್ರೆ. ಲಕ್ಷ ದೀಪೋತ್ಸವ ಐತಿ ಜಾತ್ರೆ. ಸ್ಟಾರ್ಟ್ ಆಗಿ ಎಷ್ಟು ದಿವಸ ಆತು? ದೀಪಾವಳಿ 4 ದಿವಸ ಆತು ಸ್ಟಾರ್ಟ್ ಆಗಿ. ದೀಪಾವಳಿಗೆಲ್ಲ ಕಾರ್ತಿಕ ಮಾಸದೊಳಗೆ ದೀಪಾವಳಿ ಆದ್ಮೇಲೆ ಈಗ ಸ್ಟಾರ್ಟ್ ಆಗಿ 4 ದಿವಸ ಆದ್ರು ನಾವು ಲಾಸ್ಟ್ ಡೇ ಹೊರಟಿವಿ. ಫ್ರೆಂಡ್ಸ್ ಹೊರಟಿವಿ ನೋಡ್ರಿ, ವಿಡಿಯೋ ಅಷ್ಟೊಂದು ಕ್ಲಿಯರ್ ಆಗಿ ಬರಾಕತ್ತಿಲ್ಲ. ಈವ್ನಿಂಗ್ ಟೈಮ್ ಐತಿ, ಸೂರ್ಯ ಮುಳುಗೋ ಟೈಮ್ ಆಗೈತಿ. ಈಗ ವಿಡಿಯೋ ಶೂಟ್ ಮಾಡಿದ್ರೆ ಅಷ್ಟೊಂದು ಕ್ಲಿಯರ್ ಆಗಿ ಬರಾಕತ್ತಿಲ್ಲ. ನೀವು ಒಂದೊಂದ್ಸರಿ ಬಂದಿರಿ, ನಾ 5 ವಾರ ಬಂದು ಹೋಗಿನಿ. ಫ್ರೆಂಡ್ಸ್, ನಾನು ಇವತ್ತು ಅಪ್ಲೋಡ್ ಮಾಡ್ತಿರುವಂಥ ಈ ವಿಡಿಯೋ ನಾನು ಈ ಸೋಮವಾರ ಅಪ್ಲೋಡ್ ಮಾಡತ್ತೀನಿ. ಇದು ಲಾಸ್ಟ್ ಸೋಮವಾರ ಮಾಡಿದಂಥ ವಿಡಿಯೋ. ಲಾಸ್ಟ್ ಶುಕ್ರವಾರ, ಶನಿವಾರ, ರವಿವಾರ, ಸೋಮವಾರ 4 ದಿನಗಳ ಕಾಲ ಭುವನೇಶ್ವರಿ ಟೆಂಪಲಲ್ಲಿ ಜಾತ್ರೆ ಇತ್ತು. ಪ್ರತಿ ವರ್ಷ ದೀಪಾವಳಿ ಮುಗಿದ ತಕ್ಷಣ ಬಲಿಪಾಡ್ಯ ಬರ್ತೈತೆ ಅಲ್ರಿ, ಬಲಿಪಾಡ್ಯ ಆದಮೇಲೆ ಕಾರ್ತಿಕ ಮಾಸ ಸ್ಟಾರ್ಟ್ ಆಗ್ತೈತಿ. ಕಾರ್ತಿಕ ಮಾಸದಲ್ಲಿ ಜಾತ್ರೆ ಇರ್ತೈತೆ ಅಂತ ನನಗೂ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಹೋಗಿನಿ. ಮೇಲ್ಗಡೆ ಲಾಸ್ಟ್ ಟೈಮ್ ಅಮ್ಮನವ್ರ ಟೆಂಪಲ್ಗೆ ಹೋಗಿನಿ, ವಿಜಿಟ್ ಕೊಟ್ಟಿನಿ. ಅಲ್ಲಿ 5 ವಾರ ಅಲ್ಲಿ ಮೇಲ್ಗಡೆ ಬೆಟ್ಟದೊಳಗೆ ಐತಿ ನೋಡ್ರಿ. ಇನ್ನೂ ನಾನು ಕೆಲವೊಂದು ಅನ್ಕೊಂಡಂತಹ ಅನಿಸಿಕೆಗಳು ನನಗಲ್ಲಿ ಒಳ್ಳೇದಾಗೈತಿ, ನನ್ನ ಲೈಫಲ್ಲಿ ಚೆನ್ನಾಗಿ ಆಗೈತಿ. ಹಾಗಾಗಿ ನಾನು ಮತ್ತೊಂದು ಸರ್ತಿ ಹೋಗಿ ಬಂದೆ. ಈಗ ಜಾತ್ರೆಗೆ ಹೋಗ್ಬೇಕಂಥೇಳಿ ಶುಕ್ರವಾರ ಶನಿವಾರದಿಂದ ವೇಟ್ ಮಾಡಾಕ್ತೀನಿ. ಒಂದಿನ ಹೋಗ್ಬೇಕಂತೇಳಿ ಆಗಲೇ ಇಲ್ಲ. ಇವತ್ತು ಕೊನೆಗೆ ಸೋಮವಾರ ಲಕ್ಷ ದೀಪೋತ್ಸವಕ್ಕೆ ಹೊರಟನ್ರಿ. ಇಲ್ಲಿ ಲಕ್ಷ ದೀಪೋತ್ಸವ ನಾನು ನೋಡಿದ ಕೂಡಲೇ ಭಾಳ ಅಂದ್ರೆ ಭಾಳಷ್ಟು ಆನಂದ ಆಯಿತು, ಒಂಥರ ಡಿಫ್ರೆಂಟ್ ಆಗಿ ಅನಿಸ್ತು. ಲಕ್ಷ ದೀಪೋತ್ಸವಕ್ಕೆ ಸುಮಾರು ಒಂದು 7-8 ಎಕರೆ ಭೂಮಿ ಆದರೂ ಅವರು ಯೂಸ್ ಮಾಡಿರ್ಬೋದು ಅಂತ ಅನಿಸ್ತೈತೆ ನನಗೆ. ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ರಂದ್ರೆ 4-wheeler 2-wheeler ವೆಹಿಕಲ್ಸ್ ಅಂತೂ ಇಷ್ಟು ಬಂದಿದ್ದು ಅಲ್ರಿ, ನಾನು ಅಷ್ಟೊಂದು ವೆಹಿಕಲ್ಸ್ ಎಲ್ಲೂ ನೋಡಿಲ್ಲ. ಅವರಿಗೆ ವೆಹಿಕಲ್ಸ್ ಹಚ್ಚಲಿಕ್ಕೇನ ಅವ್ರಿಗೆ ಜಾಗ ಮಾಡ್ಬೇಕಾದ್ರೆ ಎಷ್ಟೊಂದು ಕಷ್ಟಪಟ್ಟಿರ್ಬೋದು ಅಂತ ನನಗೆ ಅಲ್ಲಿ ಅರೇಂಜ್ಮೆಂಟ್ ನೋಡಿದ ಕೂಡಲೇ ಅನಿಸ್ತು. ಅಷ್ಟೊಂದು ಪ್ಲೇಸನ್ನು ಅರೇಂಜ್ಮೆಂಟ್ ಮಾಡ್ಯಾರು. ಊಟದ ಅಡುಗೆ ಮಾಡಲಿಕ್ಕೆ ಪೆಂಡಲ್ ಹಾಕಿ ಅಲ್ಲಿ ಅರೇಂಜ್ಮೆಂಟ್ ಮಾಡ್ಯಾರು. ಊಟಕ್ಕೆ ವ್ಯವಸ್ಥೆ ಇಟ್ಟಾರ ಪ್ರಸಾದದ್ದು, ಅಲ್ಲಿನೂ ಅರೇಂಜ್ಮೆಂಟ್ ಮಾಡ್ಯಾರು ಪೆಂಡಲ್ ಹಾಕಿಸಿ. ಆಮೇಲೆ ಅಮ್ಮನವ್ರ ಟೆಂಪಲ್ಗೆಲ್ಲ ಲೈಟಿಂಗ್ ಹಾಕ್ಯಾರು. ಇನ್ನು ಅಲ್ಲೇ ಚಿಕ್ಕ ಪುಟ್ಟ ದೇವಸ್ಥಾನಗಳದಾವು, ಅಲ್ಲೆಲ್ಲನೂ ಕಟ್ಟೈತಿ. ಕಟ್ಟಿ ಮೇಲೆ ಗಿಡದ ಹತ್ರ ಒಂದೊಂದು ದೇವಸ್ಥಾನ ಅದಾವು, ಆ ಗಿಡಗಳಿಗೆಲ್ಲಕ್ಕೂ ಲೈಟಿಂಗ್ ಹಾಕಿದ್ರು. ಸುಮಾರು ಪೆಂಡಲ್ಗಳನ್ನು ಹೊಡೆದಿದ್ದರು ರೀ, ಅಡುಗೆ ಮಾಡಲಿಕ್ಕೆ ಪುರಾಣ ಸೈಕ ಪ್ರವಚನ ಸೈಕ್ ನಡೆದಿತ್ತಲ್ಲಿ, ಪ್ರವಚನದವ್ರಿಗೆ ಒಂದು ಪೆಂಡಲ. ಆಮೇಲೆ ಲಕ್ಷ ದೀಪ ಹಚ್ಚಬೇಕಂದ್ರೆ ಅಮ್ಮನವ್ರ ಟೆಂಪಲ ಮೇಲ್ಗಡೆ ಬೆಟ್ಟದಾಗೈತ್ರಿ,
ಬೆಟ್ಟದಾಗ ಬಯಲದೊಳಗೈತಿ. ಒಂದು ದೀಪನೂ ನಿಲ್ಲಂಗಿಲ್ಲ. ಅಲ್ಲಿ ಸಿಚುವೇಶನ್ ನೋಡಿದ್ರ, ಅಲ್ಲಿ ವಾತಾವರಣ ನಿಸರ್ಗ ನೋಡಿದ್ರ, ಇಂಥ ಬಯಲೊಳಗ ಹೆಂಗ ದೀಪ ನಿಲ್ತಾವು ಅಂತ ಹೇಳಿ ನಮಗೆ ಆಶ್ಚರ್ಯ ಆಗ್ತೈತಿ. ಇಲ್ಲೇ ನೋಡ್ತಿರ್ಬೋದು ನೀವು, ಅಕ್ಕಪಕ್ಕದ ಹಳ್ಳಿಯವರು ಎಲ್ಲರೂ ನಡ್ಕೊಂತ ಹೊಂಟಾರ ನೋಡ್ರಿ. ಪಾದಯಾತ್ರೆ ಕೂಡ ಮಾಡಾಕತ್ತಾರು. ಬಹಳ ಅಂದ್ರ ಬಹಳ ರಶ್ ಇತ್ರಿ. ನಾನು ಇಂಥ ಪರಿ ರಶ್ ಇರ್ತೈತಿ ಅಂತ ಅನ್ಕೊಂಡೇ ಇರಲಿಲ್ಲ. ಅಲ್ಲಿ ರಶ್ ನೋಡಿ ನನ್ನ ಮೊಣಕಾಲ ಎಸಿಯಲ್ ಲಿಗ್ಮೆಂಟ್ ಕೂಡ ಕಟ್ಟಾಗೈತಿ. ನಾನು ಹೆಂಗೋ ಒಂಚೂರು ಜೀವನ ಮಾಡಾತೀನಿ, ಇಂಥ ರಶ್ ಒಳಗೆ ನಾನು ಹೇಗೆ ಹೋಗಿ ಬರ್ತೇನಪ್ಪ ಅಂತ ಹೇಳಿ ನನಗೆ ಜನ ಹೊಂಟಾರು. ವೆಹಿಕಲ್ಸ್ ಕೂಡ ಅದಾವು, ಜನನು ಹಾಗೆ ನಡ್ಕೊಂಡು ಹೊಂಟಾರು. ಟೂ ವೀಲರ್ ಫೋರ್ ವೀಲರ್ ಹಿಂಗ ಸ್ಟ್ರೇಟ್ ಅವ್ರಿ. ಈಗ ಎಲ್ಲರೂ ಅಲ್ಲೇ ಹೊಂಟಾರು ನೋಡಿ. ಇನ್ನು ಸ್ವಲ್ಪ ಮ್ಯಾಲ ಹತ್ತಿದ್ರ ನಮ್ಮ ಯಜಮಾನ್ರು ಜಾಸ್ತಿ ಬಂದಿಲ್ರಿ, ಒಂದ ಸರ್ತಿ ಬಂದಾರು, ಅದು ನೈಟ್ ಟೈಮ್ ಒಳಗೆ ಬಂದಾರು. ನಾನು ಒಂದು 5 ವಾರ ಬಂದಿನಿ ನೋಡ್ರಿ. ಇಲ್ಲಿ ರಶ್, ಒಬ್ರು ಟೂ ವೀಲರ್ ಮೇಲಿಂದ ಬಿದ್ದರು ನೋಡ್ರಿ. ಗಾಡಿ ಸ್ವಲ್ಪ ಹೊಡೆಯಿಸ್ಕೊಂಡು ಬಿದ್ರು. ಅಜ್ಜ ಸ್ವಲ್ಪ ಏಜ್ ಅದಾರು, ಅದಾರು ಗಾಡಿ ಹೊಡೆಯೋದ್ರಾಗ ಸ್ವಲ್ಪ ಬಿದ್ದರು ನೋಡ್ರಿ. ಟೂ ವೀಲರ್ನು ಹಾಗೆ ಹೊಂಟಾವು, ಫೋರ್ ವೀಲರ್ನು ಹಾಗೆ ಹೊಂಟಾವು. ಅಲ್ಲಿ ಮೇಲ್ಗಡೆ ಹೋಗಿ ತೋರಿಸ್ತಾನ್ರಿ ನಿಮ್ಗೆ ಎಷ್ಟೊಂದು ವೆಹಿಕಲ್ಸ್ ಇರ್ತಾವ ಅಂತೇಳಿ. ಮೇಲ್ಗಡೆ ಬೆಟ್ಟದೊಳಗದ ನೋಡ್ರಿ ಅಮ್ಮ. ಫ್ರೆಂಡ್ಸ್, ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡ್ರಿ, ಪೂರ್ಣ ವಿಡಿಯೋ ನೋಡ್ರಿ. ಮುಂದೆ ಬಹಳ ಇಂಟ್ರೆಸ್ಟಿಂಗ್ ವಿಡಿಯೋ ಐತಿ. ಟೆಂಪಲ್ಗೆ ಹೋದ್ಮೇಲೆ ನಿಮ್ಗೆ ಕಣ್ತುಂಬ ಆನಂದ ಆಗ್ತೈತಿ ನೋಡ್ರಿ. ಅಲ್ಲಿ ದೇವಸ್ಥಾನ ನೋಡಿದ್ರ, ಅಲ್ಲಿ ಡೆಕೋರೇಷನ್ ಅಂದ್ರೆ ಏನು, ಲೈಟಿನಿಂದನ ಡೆಕೋರೇಷನ್ ಮಾಡ್ಯಾರು. ದೀಪಗಳನ್ನ ಹಚ್ಚಿದ್ರಲ್ರಿ, ನನಗಂತೂ ಅಜಾಗನಿಸ್ ನೋಡ್ರಿ. ಅಜ್ಜಿ ದೀಪ ನೋಡಿ, ಎಲ್ಲ ಕಡೆನು ದೀಪ ಹಚ್ತಾರು, ಆದ್ರ ಇಲ್ಲಿ ಒಂದೊಂದು ಡಿಸೈನ್ ಮೇಲೇನ ದೀಪ ಹಚ್ಚಿದ್ರು ನೋಡ್ರಿ. ಸ್ವಸ್ತಿಕ ಹೂವು ಅದು ಏನೇನೇನೇನೋ ಡಿಸೈನ್ ಮಾಡಿದ್ರು. ಅಲ್ಲಿ ಹೋಗಿ ನೋಡ್ರಿ, ಸ್ವಲ್ಪ ಕತ್ತಲದೊಳಗ ದೀಪಗಳಷ್ಟ ಫೋಕಸ್ ಆಗ್ತಿರ್ತಾವು, ನೀವು ಲಕ್ಷ ಕೊಟ್ಟು ನೋಡ್ರಿ. ಬಹಳಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ರು. ಅಷ್ಟೆಲ್ಲ ಡಿಸೈನ್ ಮೇಲೆ ಬಿಡಿಸ್ಬೇಕಾದ್ರೆ 1 ಲಕ್ಷ ದೀಪ, ಅವ್ರು ಎಷ್ಟೊಂದು ಟೈಮ್ ತಗೊಂಡಿರ್ಬೋದು. ಆಮೇಲೆ ದೀಪಗಳು ಅಂತಲ್ಲಿ ನಿಲ್ಲುದೇ ಇಲ್ರಿ ಗಾಳಿಗೆ, ಆದ್ರೂ ಅವ್ರು ದೀಪ ಹಚ್ಚಕಂತನ ಎಷ್ಟೊಂದು ಎಕರೆಗಟ್ಟಲೆ ಭೂಮಿಯನ್ನ ಪೆಂಡಲ್ ಹಾಕಿಬಿಟ್ಟಾರು. ಪೆಂಡಲ್ ಹಾಕಿ ಒಂದು ಮುಂಜಾನೆಯಿಂದ ಅವೆಲ್ಲನೂ ದೀಪ, ದೀಪಕ್ಕೆ ಬತ್ತಿ ಎಣ್ಣೆ ಹಾಕಿ ಜೋಡಿಸಿ ಡಿಸೈನ್ ಮೇಲೆ ಎಲ್ಲನೂ ದೀಪ ಜೋಡಿಸಿಬಿಟ್ಟಾರಿ. ಆಮೇಲೆ 7-8 ಎಕರೆ ಭೂಮಿಯನ್ನ ಸ್ವಚ್ಛ ಮಾಡ್ಬೇಕಾರ ಅವ್ರು ಎಷ್ಟು ದಿನ ಕಷ್ಟಪಟ್ಟಿರ್ಬೇಕು. ನಾವೇನೋ ಒಂದು ತಾಸು ಹೋಗಿ ಬರ್ತೀವಿ ಜಾತ್ರೆಗೆ, ಎಲ್ಲನೂ ಅಷ್ಟೊಂದು ಕ್ಲೀನ್ ಮಾಡಿಬಿಟ್ಟಾರ್ರಿ. ಕ್ಲೀನ್ ಮಾಡಿ ಅಷ್ಟೆಲ್ಲ ಜಾಗ ಅರೇಂಜ್ಮೆಂಟ್ ಮಾಡಿ ಅಮ್ಮನವ್ರ ಗುಡಿ ಆಜುಬಾಜು ಅಕ್ಕಕ್ಕೆ ಪಕ್ಕಕ್ಕೆ ಅಮ್ಮನ ಟೆಂಪಲ್ ಐತಿ ಅಲ್ರಿ, ಟೆಂಪಲ್ದು ಎಡಭಾಗ ಎಲ್ಲ ದೀಪ ಹಚ್ಚಾಕ ಬಳಸ್ಕೊಂಡು ಬಿಟ್ಟಾರು. ನಾವು ಪ್ರತಿ ವಾರ ಹೋದಾಗ ಅಮ್ಮನವರ ಟೆಂಪಲ್ ಎದುರುಗಡೆ ರೋಡ್ ದಾಟಿ ಅಲ್ಲಿ ಊಟ ಮಾಡ್ತಿದ್ವಿ. ಆ ಊಟ ಮಾಡೋ ಜಾಗ ಸಹಿತ ದೀಪ ಹಚ್ಚಲಿಕ್ಕೆ ಬಳಸ್ಕೊಂಡಾರು. ಊಟದ ಪ್ಲೇಸ್ ಎಲ್ಲಾನು ಈ ಕಡೆ ಸೈಡಿಗೆ ಮಾಡ್ಯಾರು. ಇನ್ನು ಇಲ್ಲಿ ನೋಡ್ರಿ ವೆಹಿಕಲ್ ನೋಡ್ರಿ, ನಾನು ಹೇಳಿದ್ನಿ ಎಷ್ಟೊಂದು ಗದ್ದಲ ಐತೆ ನೋಡ್ರಿ. ಪೂರ್ಣ ವೆಹಿಕಲ್ದು ವಿಡಿಯೋ ಮಾಡ್ಕೊಳ್ಳಿಕ್ಕೆ ನನಗೆ ಆಗಿಲ್ಲ. ನಮ್ಮ ಕಾರ್ ಪಾರ್ಕ್ ಮಾಡುವವರೆಗೂ ಕಾರ್ ಒಳಗೆ ಕುಂತು ಎಷ್ಟಾಗ್ತೈತೆ ಅಷ್ಟು ಮಾತ್ರ ಮಾಡಿ ನಿಮಗೆ ತೋರ್ಸಾಕತ್ತೀನಿ. ಫುಲ್ ರಶ್ ಇತ್ತು. ಕಾರ್ ಹಚ್ಚಿ ಟೆಂಪಲ್ಗೆ ಹೋಗಕ್ಕೆ ಆಗ್ತೈತಿಲ್ಪ ಅನ್ನುವಂಥ ಒಂದು ಗದ್ದಲಿತ್ತು. ಆದರೂ ಎಲ್ಲ ಸಮಾಧಾನಲೇನ ಲಕ್ಷ ದೀಪೋತ್ಸವ ಆಯಿತು. ದೀಪ ಅಂತರೂ ಹಚ್ಚಿದ ಮೇಲೆ ಭಾಳಷ್ಟು ಚೆನ್ನಾಗಿ ಕಾಣಕತ್ತಿದ್ರು, ಭಾಳ ಮಸ್ತ್ ಕಾಣಿಸಕತ್ತಿತ್ತು. ನನಗೂ ದೀಪ ಹಚ್ಚಬೇಕನ್ನೋ ಆಸೆ. ಅಲ್ಲಿ ಗದ್ದಲು ನೋಡಿ ನನಗೆ ದೀಪ ಹಚ್ಚಕ್ಕೆ ಆಗ್ತೈತೋ ಇಲ್ಲೋ ಅಂಥೇಳಿ ನನಗೆ ಅನ್ಕೊಂಡು ಕೊನೆಗೆ ಹಚ್ಚಿ ಬನ್ನಿರಿ. ನೀವು ವಿಡಿಯೋನ ನೋಡ್ರಿ ಮುಂದೆ. ದೀಪ ಇಷ್ಟು ಚಂದ ಡಿಸೈನ್ ಮೇಲೆ ಲೈನ್ ಪ್ರಕಾರಾಗಿ ಅರೇಂಜ್ಮೆಂಟ್ ಮಾಡಿದ್ರಲ್ರಿ, ಭಾಳಷ್ಟು ಚೆನ್ನಾಗಿ ಅನಿಸ್ತು ನನಗೆ. ಬಂದದ್ದಕ್ಕೂ ಲಕ್ಷ ದೀಪೋತ್ಸವ ಬಂದದ್ದಕ್ಕೂ ಒಂಥರ ಸಾರ್ಥಕ ಅಂತ ಅನಿಸ್ತು ನನಗೆ. ನನಗೆ ಮೊದಲೇನು ಅನಿಸಿತ್ತು, ಲಕ್ಷ ದೀಪೋತ್ಸವ ಎಲ್ಲೆಲ್ಲ ನೋಡಿರ್ತೀವಿ, ಶುಕ್ರವಾರ ಶನಿವಾರ ದಿವಸದ ಪ್ರೋಗ್ರಾಮ್ಗಳನ್ನು ನೋಡಬೇಕು ಹೋಗಬೇಕು ಅಂತೇಳಿ ಭಾಳಷ್ಟು ಆಸೆ ಇತ್ತು. ಬಟ್ ಇಲ್ಲಿ ಬಂದಮೇಲೆ ಈ ಲಕ್ಷ ದೀಪೋತ್ಸವ ನೋಡಿ ಕಣ್ಣು ತುಂಬಿಕೊಂಡು ನನಗೊಂಥರ ಆನಂದ ಅನಿಸ್ತು. ಊಟದ ವ್ಯವಸ್ಥೆ ಮಾಡಿದ್ದರು ರೀ ಫ್ರೆಂಡ್ಸು, ಸ್ಟೀಲಿನ ತಾಟಗಳನ್ನು ಎಷ್ಟೊಂದು ಅರೇಂಜ್ ಮಾಡಿದರು, ಪ್ಲಾಸ್ಟಿಕ್ ತಾಟಗಳನ್ನು ಎಷ್ಟೊಂದು ಅರೇಂಜ್ ಮಾಡಿದರು. ಅಲ್ಲಿ ಊಟ ಯಾವ ರೀತಿ ನಡೀತಂದ್ರೆ ಜನರ ಸಂಖ್ಯೆಯನ್ನು ಹಿಡಿದಿಡಕ್ಕಾಗಂಗಿಲ್ಲ, ಅಷ್ಟೊಂದು ಜನರು ಬಂದುಬಿಟ್ಟಾರೆ. 7-8 ಎಕರೆ ಭೂಮಿನೂ ತುಂಬ ತುಂಬೈತ್ರಿ. ಊಟಕ್ಕೆ ಪ್ರಸಾದ ಅಂತೂ ಎಲ್ಲೂ ಕಮ್ಮಿ ಬೀಳಲಿಲ್ಲ, ಅಷ್ಟು ಪ್ರಸಾದ ಮಾಡಿಸಿದ್ರು. ಆದ್ರೆ ತಾಟಗಳು ಸಿಗ್ತಾ ಇಲ್ಲ ನೋಡ್ರಿ, ತಾಟಗಳನ್ನ ಇಲ್ಲ, ಒಬ್ರು ತಿಂದು ಹೋಗಿ ತೊಳೆಯುವಷ್ಟು ಯಾರಿಗೂ ಪೇಷನ್ಸ್ ಇಲ್ಲ. ತಿನ್ನಾಕತ್ತವ್ರದ ತುತ್ತು ಮುಗಿತನ ಹಿಡ್ದು ಅವ್ರ ಕೈಯನ್ನು ತಾಟಗಳನ್ನು ಕಸ್ಕೋತಿದ್ದಾರೆ. ನಾವ ತೊಳ್ಕೋತೀವಿ, ನಾವ ತೊಗೋತೀವಿ ಅಂದ್ರೆ ತಾಟಗಳನ್ನ ಸಿಗಾಕತ್ತಿಲ್ರಿ. ಊಟಕ್ಕೆ ಅಷ್ಟೊಂದು ರಶ್ ಇತ್ತು, ತಾಟನ ಸಿಗಾಕತ್ತಿಲ್ಲ. ಪ್ರಸಾದ ಸಾಕಷ್ಟು ಮಾಡ್ಸ್ಯಾರ, ಜನರು ಅಷ್ಟು ಅಂದಾಜು ಮಾಡಲಾರ್ದಷ್ಟು ಜನ ಬಂದ್ಬಿಟ್ಟೈತಿ. ಊಟ ಯಾರು ಮುಗಿತೈತಿ, ಯಾರ ಕೈಯನ್ನು ತಾಟ ಕಸ್ಕೋಲಿ.
ಅವ್ರ ಕಡೆ ಬೈಸ್ಕೊಂಡ್ರು ಪರವಾಗಿಲ್ಲ, ಒಬ್ಬರು ಕೈಯನ್ನು ಮೊಸರಿ ತಾಟನ್ ಕಸ್ಕೊಂಡು ತೊಳೆದು ಅದ್ರೊಳಗೆ ಊಟ ಹಾಕಿಸ್ಕೊಳ್ಳುವಂತ ಪರಿಸ್ಥಿತಿ ಇತ್ತು. ಇನ್ನ ಅಕ್ಕಪಕ್ಕ ಹಳ್ಳಿಯವ್ರ ಪಾಪ ಕೆಲವೊಬ್ರು ಇದೆಲ್ಲ ಗೊತ್ತಿದ್ದ, ಅವ್ರು ಪ್ರತಿ ವರ್ಷ ಹೋಗೋರು ತಾಟಗಳನ್ನ ಸಹ ತಗೊಂಡ್ಬಂದ್ಬಿಟ್ಟಿದ್ರು. ನಮಗಂತೂ ಹೇಳತ್ತನ್ರಿ, ನಮ್ಮ ಯಜಮಾನ್ರು ಹೋಗಿ ಅಲ್ಲಿ ತಾಟ ತೊಳೆಯೋದು ಮಾತ್ರ ಒಂದು ತಾಟ ಸಿಗಲಿಲ್ಲ. ಕೊನೆಗೆ ನಾನು ಹೋದ್ವಿ, ಹೆಣ್ಮಕ್ಳು ಕೊಡಂಗಿಲ್ಲತ್ತ, ನನಗೂ ಕೂಡ ತಾಟ ಸಿಗಲಿಲ್ಲ. ಮಕ್ಳದವ್ರಿ ಮನೆಗೆ ಹೋಗಿ ಊಟ ಮಾಡ್ತೀನಿ, ಅಟ್ ಲೀಸ್ಟ್ ಒಂದು ತಾಟೊಳಗೆ ಪ್ರಸಾದ ತಗೋತೀವಿ, ನೀವು ತಿಂದು ತಾಟ ಕೊಡ್ರಿ ತೊಳ್ಕೊತಾನಂತ ನಾನೋ ಎಷ್ಟೋ ಜನ ಕೇಳಿನಿ ಹೆಣ್ಮಕ್ಳು. ಸೀರೆ ಕೂಡ ನಂದು ತೊಯ್ತು, ಅದೆಲ್ಲ ರಶ್ ನೋಡ್ರೆ ಮನೆಯಾಗ ಅಡಿಗೆ ಬಂದು ಊಟ ಮಾಡ್ಬೇಕನ್ನಿಸ್ತು. ಮಕ್ಳು ಎಲ್ಲರ ಮಧ್ಯೆ ಹಸಿತಾರಂತೇಳಿ ಒಂದು ನಾಲ್ಕು ಚಪಾತಿ ಕೂಡ ತೊಗೊಂಡು ಹೋಗಿದ್ದೆ. ಆದರೆ ಅಲ್ಲಿ ಪ್ರಸಾದ ಬಿಟ್ಟು ಬರಬಾರ್ದನ್ನು ಒಂದು ಕಾರಣಕ್ಕೆ ನಾನಾ ಒನ್ ಅವರ್ ಅಲ್ಲಿ ನೀರಿನ ಟ್ಯಾಂಕ್ ಅಂತ ಹೋಗಿ ನಿಂತು ಅರ್ಧ ಮೊಣಕಾಲವರೆಗೆ ಸೀರೆ ತೊಯ್ಸ್ಕೊಂಡು ಒಂದು ತಾಟ ತೊಗೋಬೇಕಂದ್ರು ನನಗೆ ಯಾರೂ ತಾಟ ಕೊಡಲಿಲ್ಲರಿ. ಕೊನೆಗೆ ನಮ್ಮ ಮನೆಯವ್ರಿಗೆ ಒಂದು ತಾಟ ಕೊಟ್ಟರು, ಒಬ್ಬರು ಮುಸರಿ ತಾಟ, ಅದನ್ನು ತೊಳ್ಕೊಂಡು ಒಂದು ತಾಟೊಳಗೆ ಅಷ್ಟು ಪ್ರಸಾದ ತೊಗೊಂಡು ತಿಂದು ಮನೆಗೆ ಬಂದೀವಿ. ಅಂಥ ಒಂದು ಪರಿಸ್ಥಿತಿ ಇಲ್ಲಿ ನೀವು ನೋಡ್ತಿರ್ಬೋದು, ಎಷ್ಟೊಂದು ಗದ್ದಲ ಐತಿ, ಎಷ್ಟು ಚೆನ್ನಾಗಿ ನಡೆದೈತಿ. ಮುಂದೆ ನೋಡ್ರಿ, ಒಂದು ಸ್ವಲ್ಪ ದೇವಸ್ಥಾನದ ದರ್ಶನ ತೊಗೊಳ್ಳಿಕ್ಕೆ ನಾವೆಲ್ಲರೂ ಕ್ಯೂ ಹಚ್ಚೀವಿ. ನಾವು ಇದು ಜಾತ್ರೆ ಇಲ್ದಾಗ ವಾರ ಹೋಗಿದ್ವಿ ಅಲ್ಲಿ ಲೈನ್ ಪ್ರಕಾರ ಜಾತ್ರೆಗೆ ಹೋಗಿದ್ದೀವಿ. ಈ ಸರ್ತಿ ನೋಡ್ರಿ ಇಷ್ಟು ರಶ್ ಇದ್ದದ್ದು ನೋಡಿ, ಈಗ ದೊಡ್ಡ ದೊಡ್ಡ ದೇವಸ್ಥಾನದೊಳಗೆ ಯಾವ ರೀತಿ ಸಿಸ್ಟಮ್ ಮಾಡಿರ್ತಾರಲ್ಲ ಕ್ಯೂ ಹಚ್ಚಿ ಹೋಗೋದು, ಆ ರೀತಿ ಎಲ್ಲನೂ ಸಿಸ್ಟಮ್ ಮಾಡ್ಯಾರು. ಮಾಡಿದರೂ ಅಷ್ಟೊಂದು ಗದ್ದಲಿತ್ತು. ಅಲ್ಲಿ ಪಕ್ಕಕ್ಕೆ ನೋಡ್ರಿ ನಾವು ಕ್ಯೂ ಒಳಗೆ ನಿಂತಾಗ ಅಲ್ಲಿ ಸೈಡಿಗೆಲ್ಲ ದೀಪ ಅರೇಂಜ್ ಮಾಡ್ಯಾರು, ಯಾವ ರೀತಿ ಡಿಸೈನ್ ಮೇಲೆ ದೀಪಗಳನ್ನು ಅವರು ಅರೇಂಜ್ ಮಾಡಿದ್ರಂತ ನೋಡ್ರಿ. ನಾವು ದರ್ಶನ ತೊಗೊಳ್ಳುವರೆಗೂ ದೀಪ ಇನ್ನೂ ಹಚ್ಚಿದ್ದಿಲ್ಲ, ಜಸ್ಟ್ ಮಾರ್ನಿಂಗ್ ಇದ್ದ ಎಲ್ಲನೂ ಎಣ್ಣೆ ಬತ್ತಿ ಹಾಕಿ ಅರೇಂಜ್ ಮಾಡಿ ಡಿಸೈನ್ ಮೇಲೆ ಎಲ್ಲನೂ ಅರೇಂಜ್ ಮಾಡಿದರು. ನಮ್ಮದು ದರ್ಶನ ಮುಗಿದು ಬಂದ ತಕ್ಷಣ ಸುಮಾರು ಒಂದು ಏಳುವರೆಗೆ ಅದು ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ಏಳು ಗಂಟೆ ಏಳುವರೆಗೆ ಅಂದರೆ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದರು. ಯಾರ್ಯಾರು ಟಿಕೆಟನ್ನು ಕೊಟ್ಟಿರ್ತಾರೋ ನಾವು ದೀಪ ಹಚ್ತೀವಿ ಅಂಥೇಳಿ ಅಂಥವರಿಗೆ ಟಿಕೆಟ್ ನೋಡಿ ಬಿಡ್ತಿದ್ರು. ಒಂಬತ್ತು ದೀಪಗಳನ್ನು ಒಬ್ಬೊಬ್ಬರು ಹಚ್ಚಬೋದು. ಇನ್ನು ಕೆಲವೊಬ್ಬರು ಎಣ್ಣೆ ತೊಗೊಂಡು ಬಂದವರು ಎಣ್ಣೆ ಹಾಕಿ ದೀಪ ಹಚ್ಬೋದು. ಈ ರೀತಿ ಒಂದು ಸಿಸ್ಟಮ್ ಮಾಡಿದ್ರಲ್ಲೇ ಬಂದು ಭಕ್ತರನ್ನ ಹಚ್ಚೋದಿತ್ತು ದೀಪ. ಬಟ್ ಅಷ್ಟೊಂದು ಅರೇಂಜ್ಮೆಂಟ್ ಮಾಡಿ ಕ್ಲೀನಾಗಿ ಎಲ್ಲ ಲೈನ್ ಪ್ರಕಾರ ಹಚ್ಚಿಟ್ಟಿದ್ರು. ಸ್ವಲ್ಪ ನಾನು ಕ್ಯೂ ಒಳಗೆ ದೇವ್ರ ದರ್ಶನಕ್ಕೆ ಹೋಗುವಾಗ ಸೈಡ್ ಮೇಲೆ ದೀಪ ನೋಡ್ರಿ, ಆ ದೀಪ ನೋಡಿದ್ರನ್ನ ನಿಮಗೊಂಥರ ಅನ್ನಿಸ್ತೈತಿ. ಎಲ್ಲ ಟೆಂಪಲ್ ಒಳಗೂ ಮಾಡಿರ್ತಾರೋ ಮೆಟ್ಟಲ್ ಮೇಲೆ ಕಟ್ಟಿ ಮೇಲೆ ಗುಡಿ ಸುತ್ತಮುತ್ತ ಎಲ್ಲರೂ ದೀಪ ಹಚ್ಚಿ ಒಂದು ಲಕ್ಷ ದೀಪೋತ್ಸವ ಮಾಡಿರ್ತಾರೋ. ಆದರೆ ಇಲ್ಲಿ ಮಾತ್ರ ಡಿಫ್ರೆಂಟ್ ಆಗಿತ್ತು, ಅದು ಒಂಥರ ಡಿಸೈನ್ ಡಿಸೈನ್ ಮೇಲೇ ದೀಪ ಹಚ್ಚಿಟ್ಟಿದ್ರು. ಅಷ್ಟೆಲ್ಲ ಮಾಡಬೇಕಾದ್ರೆ ಅವ್ರು ಎಷ್ಟೊಂದು ಕಷ್ಟಪಟ್ಟಿರ್ಬೇಕು, ಮಾರ್ನಿಂಗಿಂದನೇ ಅರೇಂಜ್ ಮಾಡಬೇಕು ಅಂತ ಅನಿಸ್ತೈತೆ. ಇಲ್ಲಿ ನೋಡ್ರಿ ಜಸ್ಟ್ ನಾನು ಕ್ಯೂ ಒಳಗಿದ್ದಾಗ ಸೈಡಿಗೆ ಲೈನ್ ಅಷ್ಟೇ ತೋರಿಸಿನಿ, ನಾನು ಸೈಡ್ ಲೈನ್ ಒಳಗೆ ಹಚ್ಚಿದಂಥ ದೀಪ. ಇಲ್ಲಿ ನಿಮಗೆ ಇನ್ನೂ ದೀಪ ಹಚ್ಚಿಲ್ಲ, ಅದನ್ನು ಜಸ್ಟ್ ರೆಡಿ ಮಾಡಿಟ್ಟಾರೋ, ಅಷ್ಟೊಂದು ಕಾಣಂಗಿಲ್ಲ. ನೀವು ಭಾಳಷ್ಟು ಚೆನ್ನಾಗಿ ಎಡ್ಜಸ್ಟ್ ನೋಡಬೇಕು. ವಿಡಿಯೋವನ್ನು ಲಕ್ಷ ಕೊಟ್ಟು ನೋಡಿದರೆ ದೀಪಗಳು ಅರೇಂಜ್ ಮಾಡಿದ್ದು ನಿಮಗೆ ಕಾಣಿಸ್ತೈತಿ. ಕೊನೆಗೆ ದೀಪ ಹಚ್ಚಿದ್ದು ಕಾಣಿಸ್ತೈತಿ ನಿಮ್ಗೆ. ಇದು ಟೆಂಪಲ್ ಅಲ್ಲಿ ನೋಡಿರಿ, ಜಾತ್ರೆಗೆ ಈ ರೀತಿ ಡೆಕೋರೇಷನ್ ಮಾಡಿದರು. ಫುಲ್ ಹೂವಿನಿಂದ ಎಲ್ಲನೂ ಟೆಂಪಲ್ ಭಾಳಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರಿ, ಲೈಟಿಂಗ್ ಎಲ್ಲ ಹಾಕಿ. ನಾನು ಅಲ್ಲಿ ಕತ್ತಲಿರ್ತೈತಿ, ವಿಡಿಯೋ ಶೂಟ್ ಮಾಡೋಕೆ ಆಗ್ತೈತಿ ಇಲ್ಲೇನೋ, ಸಾಯಂಕಾಲ ಹೊರಟಿವಿ ಅಂತ ಅನಿಸಿತ್ತು. ಬಟ್ ಅಲ್ಲಿ ಅಷ್ಟೊಂದು ದೀಪಗಳಿರುವಾಗ ಅಷ್ಟೊಂದು ಲೈಟ್ಗಳಿರುವಾಗ ಬೆಳಕಿಗೆ ಏನು ಕಮ್ಮಿ ಪಾ ಅನ್ನಿಸ್ತು, ಶೂಟ್ ಮಾಡ್ಕೋಬೋದು ಅನ್ನಿಸ್ತು. ಬಟ್ ಅಲ್ಲಿದೊಂದು ರಶ್ ನೋಡಿದ್ರೆ, ಗದ್ದಲ ನೋಡಿದ್ರೆ ದರ್ಶನ ಮಾಡ್ಕೊಂಡು ಮುಂದೆ ಹೋಗೋದು ಸಾಕು, ಶೂಟಿಂಗ್ ಅದು ಏನೂ ಬೇಡ ಅಂಥೇಳಿ ಅನ್ನಿಸ್ತಿತ್ತು ನನಗೆ. ನಾನು ಮೊದಲು ಪಬ್ಲಿಕ್ ಒಳಗೆ ಶೂಟಿಂಗ್ ಮಾಡೋಕೆ ಇನ್ನೂ ನನಗಷ್ಟು ಧೈರ್ಯ ಇಲ್ಲ, ಏನು ಪಬ್ಲಿಕ್ ಒಳಗೆ ಶೂಟ್ ಮಾಡೋದಪ್ಪ ಅಂತ ಅನ್ನಿಸ್ತೈತಿ. ಬಟ್ ನಾನು ಒಂದು 5 ವಾರ ಹೋಗಿದ್ದೆ, ಹುಣ್ಣಿಮೆಗೆ ಹೋಗಿದ್ದೆ, ಅವಾಗಿಂದಕ್ಕೆ ಇವಾಗಿಂದಕ್ಕೆ ನೋಡಿದರೆ ನಂಗೆ ಭಾಳಷ್ಟು ಡಿಫ್ರೆಂಟ್ ಅನಿಸಿ ಇದನ್ನು ವಿಡಿಯೋ ಮಾಡಬೇಕು, ಹಾಕಬೇಕು. 4 ಜನ ನೋಡಿದ್ರೆ ಖುಷಿ ಪಡ್ತಾರೋ, ಕಣ್ಣಿಗೆ ಆನಂದ ಆಗ್ತೈತೆ ಅನ್ನೋ ಒಂದು ಉದ್ದೇಶಕ್ಕೆ ಎಷ್ಟು ಆಗ್ತೈತೋ ಅಷ್ಟು ಮಾಡ್ಕೋಬೇಕಂತೇಳಿ ಪಬ್ಲಿಕ್ನೆ ಮಾಡ್ಕೊಳಕ್ಕೆ ಆಗಲಿಲ್ಲ ಅಂದರೂ ಒಂದು ಪ್ರಯತ್ನ ಮಾಡಿ ಮಾಡ್ಕೊಂಡಿನಿ ನೋಡಿರಿ. ಒಂದು 5-6 ಗಂಟೆಗೆ ಅದು ಹೋಗಿ ಮಾಡ್ಕೊಂಡಿದ್ರೆ ಇನ್ನೂ ಭಾಳಷ್ಟು ಚೆನ್ನಾಗಿ ವಿಡಿಯೋ ಶೂಟ್ ಆಗ್ತಿತ್ತು. ಒಂದು 2-3 ವಿಡಿಯೋನ ಆಗ್ತಿತ್ತು ನೋಡಿರಿ, ಎಷ್ಟು ಚೆನ್ನಾಗಿ ಮಾಡಿದ್ರು. ಇಷ್ಟು ಜಾತ್ರೆ ಇತ್ತು, ಅಲ್ಲಿ ಅನ್ನ ಪ್ರಸಾದ ಇತ್ತು, ಇದ್ದರೂ ಎಲ್ಲ ದೇವಿಗೆ ಕಡಬ ನೈವೇದ್ಯ ತೊಗೊಂಡು ಬಂದಿದ್ದರು. ಜನರು ತಂದಂಥ ಒಂದು ನೈವೇದ್ಯನ ಎಷ್ಟೋ ಜನರಿಗೆ ಊಟ ಆಯ್ತು ನೋಡಿರಿ, ಅಷ್ಟೊಂದು ಕಡಬ ಹಚ್ಚಾಕತ್ತಿದ್ರಲ್ಲಿ. ಕಟಕ್ ರೊಟ್ಟಿ ಸಾಂಬಾರು ಹಣ್ಣು ಇತ್ತು, ಬಟ್ ತಾಟ್ ಮಾತ್ರ ಒಟ್ಟೆ ಸಿಗ್ತಿರ್ಲಿಲ್ಲ ರೀ. ನೆಕ್ಸ್ಟ್ ಇಯರ್ ಯಾರಾದರೂ ಇಲ್ಲಿ ಜಾತ್ರೆಗೆ ಹೋದ್ರೆ ಹಣ್ಣು ಪ್ರಸಾದಕ್ಕೆ ಹೋಗೋರಿದ್ರೆ ನಿಮ್ಮ ಮನೆಯಿಂದನ ತಾಟ್ ಒಯ್ದ್ರೆ ಭಾಳ ಅಂದ್ರೆ ಭಾಳ ಬೆಟ್ರ್ ರೀ ಅದು.
ಅನ್ನ ಪ್ರಸಾದ ರಗಡ್ ಐತಿ, ಬಟ್ ತಾಟ್ ಸಿಗ್ತಿರ್ಲಿಲ್ಲ. ಮುಸರಿ ತಾಟಿಗೆ ಜಗ್ಗಾಡೋದು, ಬಟ್ಟೆ ತೊಯ್ಸೋದು ಎಲ್ಲ ಆಗ್ತಿತ್ತು. ಅವ್ರ ಕೈಯನ್ನ ಮುಸರಿ ತಾಟ ನಾವು ಜಕ್ಕೊಳಕ್ ಹೋದ್ರೂ ಅವ್ರಿಗೆ ಹಿಂದೆ ಒಂದು ಹತ್ತು ಇಪ್ಪತ್ತು ಜನ ಹೇಳಿಟ್ಟಿರ್ತಿದ್ರು, ತಾಟ್ ಕೊಡ್ರಿ ತಾಟ್ ಕೊಡ್ರಿ ಅಂತ. ಅವರು ತಮಗೆ ಬೇಕಾದವ್ರಿಗೆ ಕೊಡೋ ಸಲುವಾಗಿ ನಾನು ಒಬ್ರದ್ದು ಮೊಸರಿ ಇದಿಸ್ಕೊಂಬಂದೇನಿ, ನಾನು ತೊಳ್ಕೊಳಕ್ ಬಂದೇನಿ ಅಂತ ಅವ್ರು ಹೇಳ್ತಿದ್ರು. ಈ ಥರ ಆಗಿ ಎಷ್ಟೋ ಜನರಿಗೆ ತಾಟಿನ ಸಲುವಾಗಿನ ಊಟ ಸಿಕ್ತೋ ಇಲ್ಲೋ ಅನ್ಕೋತೀನಿ ನಾನು. ನೆಕ್ಸ್ಟ್ ಇಯರ್ ಯಾರಾದರೂ ಸಮೀಪದವ್ರು ಹೋಗೋರಿದ್ರೆ ನಿಮ್ಮ ತಾಟ್ ತೊಗೊಂಡು ಹೋಗ್ರಿ, ಬೇಗ ಊಟ ಆಗಿಬಿಡ್ತೈತಿ. ತಾಟಗಳನ್ನು ಭಾಳಷ್ಟು ಅರೇಂಜ್ ಮಾಡಿದ್ರು ಅವರು, ಬಟ್ ಜನಸಂಖ್ಯೆನ ಅಷ್ಟಿತ್ತು, ಅಲ್ಲಿ ಕಂಟ್ರೋಲ್ ಆಗದೆ ಇರುವಷ್ಟು ಜನಸಂಖ್ಯೆ ಇತ್ತು. ಮತ್ತು ಅಲ್ಲಿ ಬಂದವರು ಯಾರೂ ಪ್ರಸಾದನ ಬಿಟ್ಟು ಹೋಗಂಗಿಲ್ಲ. ಜಾತ್ರೆ ಅಷ್ಟು ಮಾಡ್ಕೊಂಡು ಹೋದ್ರಾಯ್ತು, ಗದ್ದಲ ಐತಿ, ಇಷ್ಟು ಗದ್ದಲಿದ್ದಾಗ ನಾವು ಯಾಕೆ ಊಟ ಮಾಡಬೇಕನ್ನೋ ಮನೋಭಾವನೆ ಯಾರ್ದೂ ಇರೋದಿಲ್ಲ. ದೇವಿ ಪ್ರಸಾದ ಬಿಟ್ಟು ಹೋಗಬಾರ್ದು ಅನ್ನೋ ಒಂದು ಮನೋಭಾವನೆ ಇರ್ತೈತಿ. ಯಾರಲ್ಲಿ ನಡ್ಕೋತಾರಲ್ಲ ಎಲ್ಲರಿಗೂ ಚಲೋ ಆಗ್ತಿರ್ತೈತಿ. ಆ ದೇವಿಯಿಂದ ಚಲೋ ಆಗ್ತಿರ್ತೈತಿ ಅಂದ್ರೆ ಅಮ್ಮನ ಪ್ರಸಾದ ಯಾಕೆ ಬಿಟ್ಟು ಹೋಗ್ಬೇಕನ್ನೋ ಒಂದು ಮನೋಭಾವನೆ ರೀ. ಎಂತಿಂಥವ್ರು ಇದ್ರು ಅಲ್ಲಿ ಬಡದಾಡಿ ಹೊಡೆದಾಡಿ ತಾಟ್ ತೊಗೊಂಡು ಬಡದಾಡಿ ಹೊಡೆದಾಡಿ ಅಂದರೆ ಜಗಳ ಮಾಡಿಲ್ಲ, ಅಷ್ಟು ರಶ್ ಇದ್ದರೂ ಗದ್ದಲ್ದಾಗ ಹೋಗ್ಲಾರ್ದವ್ರು ಕೂಡ ಹೋಗಿ ತಾಟ್ಗಳನ್ನು ತೊಗೊಂಡು ಪ್ರಸಾದ ಸ್ವೀಕಾರ ಮಾಡಿ ಹೋಗಿದ್ರು. ಇಲ್ಲಿ ದೀಪ ನೋಡ್ರಿ ಎಷ್ಟು ಚಂದ ಲೈನಾಗ ಹಚ್ಚಾರು. ಆ ಲೈನ್ ಒಳಗಡೆ ಸ್ವಸ್ತಿಕ ಓಮ, ಕನ್ನಡದಾಗ ಓಮ, ಹಿಂದಿ ಒಳಗೆ ಓಮ, ಆಮೇಲೆ ಸ್ವಸ್ತಿಕ ಎಲ್ಲನೂ ಡಿಸೈನ್ ಡಿಸೈನ್ ತೆಗೆದಿದ್ರು, ಭಾಳಷ್ಟು ಚೆನ್ನಾಗಿತ್ತು. ಕೊನೆಗೆ ಎಲ್ಲರೂ ದೀಪ ಹಚ್ತಿರ್ತಾರೆ. ಕೊನೆಯವರೆಗೂ ವಿಡಿಯೋ ನೋಡ್ರಿ, ದೀಪ ಹಚ್ಚಿದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅನ್ನೋದು ನೋಡ್ರಿ. ದೀಪ ಹಚ್ಚಾಕ ಕೂಡ ಈಗ ಎಷ್ಟಿಲ್ಲ, ಒಳಗಡೆ ಯಾರನ್ನೂ ಜನರನ್ನು ಬಿಟ್ಟಿಲ್ಲರಿ, ಬರೀ ದೀಪಗಳು ಕಾಣಿಸ್ತಾವೆ ನಿಮ್ಗೆ. ದೀಪ ಹಚ್ಚಾಕದ ಮೇಲೆ ಒಳಗಡೆ ಜನ ಹೋದ್ಮೇಲೆ ದೀಪಗಳು ಕಾಣೋದಿಲ್ಲ ನಿಮಗೆ, ದೀಪ ಹಚ್ಚಿದ್ದಷ್ಟೇ ಕಾಣಿಸ್ತೈತಿ. ಇವು ದೀಪನ ಕಾಣೋದಿಲ್ಲ ನೋಡ್ರಿ, ಅಷ್ಟೊಂದು ರಶ್. ಎಲ್ಲರೂ ಅಕ್ಕಪಕ್ಕ ಅಕ್ಕಪಕ್ಕ ಕೂತ್ಕೊಂಡು ದೀಪ ಹಚ್ತಿರ್ತಾರೆ. ಭಾಳಷ್ಟು ಚೆನ್ನಾಗಿರ್ತೈತಿ ನೋಡ್ರಿ. ಯಾರು ಮಿಸ್ ಮಾಡ್ಕೊಂಡಿರಿ, ಹೋಗಿಲ್ಲ ನೆಕ್ಸ್ಟ್ ಇಯರ್ ಹೋಗ್ರಿ. ಭಾಳಷ್ಟು ದೂರಿಂದ ಜನ ಬಂದಿತ್ತು ಇಲ್ಲಿ ನೋಡ್ರಿ, ಎಷ್ಟು ಚೆನ್ನಾಗಿ ಮಾಡ್ಯಾರು. ಇದು ಅಮ್ಮನವರ ದೇವಸ್ಥಾನ ನೋಡ್ರಿ. ಇಲ್ಲಿ ದೇವಸ್ಥಾನ ಹೋಮ ಮಾಡ್ಯಾರು, ಹೋಮ ಸುತ್ತಲೂ ದೀಪ ಮಾಡ್ಯಾರು. ಈಗ ದೀಪ ಹಚ್ಚೋದು ಸ್ಟಾರ್ಟ್ ಆಯ್ತು ನೋಡ್ರಿ. ನಾವು ಮೇಲ್ಗಡೆ ಹೋಗಿ ದರ್ಶನ ತೊಗೊಂಡು ಕೆಳಗಡೆ ಬರಬಿಡ್ದಂದ್ರೆ ದೀಪ ಹಚ್ಚೋದು ಸ್ಟಾರ್ಟ್ ಆಯಿತು. ನನಗೂ ದೀಪ ಹಚ್ಚೋಕ್ಕೂ ಆಸೆ ಇತ್ತು. ಅಮ್ಮನವ್ರಿಗೆ ಏನಾದರೂ ದೇಣಿಗೆ ಸ್ವಲ್ಪ ಸಲ್ಲಿಸ್ಬೇಕನ್ನೋದು ಇತ್ತು. ಆ ಕಡೆ ದೇಣಿಗೆ ಸಲ್ಲಿಸ್ಲಿಕ್ಕೂ ಪಟ್ಟಿ ಮಾಡ್ಕೊಳಕತ್ತಿದ್ರು. ದೀಪ ಕೂಡ ನಾವು ಮನೆಯಿಂದ ದೀಪ ಒಯ್ಯಬೇಕಾಗಿಲ್ಲ, ಎಣ್ಣೆ ಒಯ್ಯಬೇಕಾಗಿಲ್ಲ, ಎಲ್ಲನೂ ಅವ್ರು ಅರೇಂಜ್ ಮಾಡಿರ್ತಾರೆ. ನಾವು ಏನಾದರೂ ದೇಣಿಗೆ ಅಂತ ಅಲ್ಲಿ ಬರಿಸಿಬಿಟ್ಟಿವಂದ್ರೆ ನೀವು ಇಷ್ಟು ದೀಪ ಹಚ್ಚಿರಿ ಅಂಥೇಳಿ ಒಂದು ರಿಸಿಪ್ಟನ್ನು ಕಟ್ ಮಾಡಿಕೊಡ್ತಾರೆ. ಅದನ್ನ ಹೋಗಿ ತೋರಿಸಿರ ನಮ್ಮನ್ನು ಒಳಗಡೆ ಬಿಡ್ತಾರೋ, ನಾವು ದೀಪ ಹಚ್ಬೋದು. ಇಲ್ಲೇ ನೋಡ್ತಿರ್ಬೋದು, ನಾನು ಕೆಳಗಡೆ ಕೂತ್ಕೊಂಡು ದೀಪ ಹಚ್ಚಾಕತ್ತೀನಿ. ದೀಪ ಅಂತರೂ ಹತ್ತಾಕ ತಯಾರಿಲ್ಲರಿ, ಫುಲ್ ಗಾಳಿಯಲ್ಲಿ ದೀಪ ಹತ್ತಿರಲಿಲ್ಲ. ಆದರೂ ಸ್ವಲ್ಪ ಟ್ರೈ ಮಾಡಿ ಮಾಡಿ ಹಚ್ಚಿದ್ರೆ ನೆಕ್ಸ್ಟ್ ಹತ್ತಿದ್ದು, ಸ್ವಲ್ಪ ಕಾಡಿಸಿ ಕಾಡಿಸಿ ದೀಪ ಹತ್ತಿದ್ದು. ಕೊನೆಗೆ ನೋಡಿದರೆ ಎಲ್ಲ ದೀಪನೂ ಚಂದಾಗ ಬೆಳಗಾಕತ್ತು, ಖುಷಿ ಅನಿಸ್ತು. ಬಟ್ ಬೆಟ್ಟದಾಗದಾಳ್ರಿ ಅಮ್ಮ, ಭಾಳಷ್ಟು ಮೇಲ್ಗಡೆ ಬೆಟ್ಟದಾಗದಾಳು, ಅಲ್ಲಿ ಗಿಡಗಳಿಲ್ಲ, ಭಾಳಷ್ಟು ಬೈಲವಾದಂತಹ ನಿಸರ್ಗ. ಅಲ್ಲಿ ಗಾಳಿಗೆ ದೀಪ ನಿಂದ್ರದಂದ್ರೆ ಅಷ್ಟು ಸಾಧ್ಯನೇ ಇಲ್ಲರಿ. ಇದೆಲ್ಲ ಅಮ್ಮನವ್ರ ಶಕ್ತಿ ಅಂತ ಹೇಳ್ಬೋದು. ಎಲ್ಲರೂ ಇಷ್ಟು ಟ್ರೈ ಮಾಡಾಕತ್ತಿದ್ರಲ್ರಿ, ಟ್ರೈ ಮಾಡಿ ಮಾಡಿ ಹಚ್ತಿದ್ರು, ದೀಪ ತಿಕ್ಕೋದು ಪದೇ ಪದೇ ಹಚ್ಚಿದ್ರು. ಹಿಂಗೆ ಎರಡು ದೀಪ ಹಚ್ಚಿ ಇನ್ನೊಂದು ದೀಪ ಹಚ್ಚಿ ಹುಡ್ಗನ ಆರು ಬಿಡ್ತಿದ್ವು ರೀ. ಆರ್ಯಾವು ನಮ್ಮ ಒಂಬತ್ತು ಆಗ್ಯಾವತ್ತು ಯಾರೂ ಹೇಳಾಗ್ತಾ ಇರಲಿಲ್ಲರಿ. ನಾವು ಒಂಬತ್ತನ್ನು ಹಚ್ಚಬೇಕು, ಆರಿದ್ರೂ ಮತ್ತು ಪದೇ ಪದೇ ಹಚ್ಚಬೇಕು. ಅಷ್ಟೊಂದು ಸಮಾಧಾನಲೆ ಕೂತು ಎಲ್ಲರೂ, ಗಂಡು ಮಕ್ಕಳು, ಹೆಣ್ಮಕ್ಳು, ಸಣ್ಣ ಮಕ್ಕಳು ಎಲ್ಲರೂ ಹಚ್ಚಾಕತ್ತಿದ್ದ ರೀ. ಭಾರಿ ಮಸ್ತ್ ಇತ್ತು. ಜಾತ್ರೆ ಅಂತರೂ ಕಣ್ಣು ತುಂಬ್ಕೊಳ್ಳುವಂಗಿತ್ತು ನೋಡ್ರಿ. ವಿಡಿಯೋ ಅನ್ನ ಪೂರ್ಣ ನೋಡ್ರಿ ಎಲ್ಲರೂ. ಇಲ್ಲಿ ನಾನು ವಯಸ್ಸವ್ರೆ ಯಾಕೆ ಕೊಟ್ಟಿನಂತಂದ್ರೆ ನನಗೆ ಟೆಂಪಲ್ ಬಗ್ಗೆ ಹೇಳೋ ವಿಷಯನೂ ಇತ್ತು. ಆಮೇಲೆ ಅಲ್ಲಿ ಹಾಡುಗಳನ್ನು ಹಚ್ಚಿದ್ರು, ದೇವಿ ಭಕ್ತಿ ಗೀತೆಗಳು, ಮಂಗಳಾರತಿ ಎಲ್ಲನೂ ಹಚ್ಚಿದ್ರು. ಅವೆಲ್ಲ ನಾವು ಹಾಡ ಹೆಂಗಿರ್ತಾವೆ ಹಂಗೆ ಶೂಟ್ ಮಾಡಿ ಅಪ್ಲೋಡ್ ಮಾಡಿದ್ರೆ ನಮಗದು ಕಾಪಿರೈಟ್ ಆಗ್ತೈತ್ರಿ. ಸಾಂಗ್ ಯಾರೋ ಅರೆ ಇತ್ತು ಅಂದ್ರೆ ಕಾಪಿರೈಟ್ ಬರ್ತೈತಿ. ನಮಗೆ ಕಾಪಿರೈಟ್ ಬರಬಾರ್ದಂದ್ರೆ ನಾವು ಅವನ್ನೆಲ್ಲ ಸಾಂಗ ತೆಗಿಬೇಕಾಗ್ತೈತಿ. ಸಾಂಗ್ ತೆಗೆದು ಲೈಟಾಗಿ ಮ್ಯೂಸಿಕ್ ಕೂಡಿಸಿ ಹಾಕ್ಬೋದು. ಇಲ್ಲಾದ್ರೆ ನಾವು ಟೆಂಪಲ್ ಬಗ್ಗೆ ದೇವಿ ಬಗ್ಗೆ ವರ್ಣನೆ ಮಾಡೋದಿರ್ತೈತಿ. ಹಾಗಂತ ನಾನು ವರ್ಣನೆ ಮಾಡಿಲ್ಲ, ಇರು ದೇವಿಯ ಸತ್ಯವನ್ನು ನಾನು ನಿಮಗೆ ಹೇಳಾಕತ್ತೀನಿ. ಅಲ್ಲಿ ಹೋಗಿ ಬಂದವರಿಗೆ ಅಮ್ಮನವರ ಸತ್ಯ ಗೊತ್ತಾಗಿ ಆಗ್ತೈತಿ. ನಂದು ಲಾಸ್ಟ್ ವಿಡಿಯೋ ಚೆಕ್ ಮಾಡಿರಿ, ಒಂದು 7-8 ತಿಂಗಳ ಹಿಂದಗಡೆ ಅಮ್ಮನವ್ರ ಬಗ್ಗೆ ಎಲ್ಲನೂ ಡಿಟೇಲ್ ಹೇಳಿದ್ದೆ ನಾನು. ಹೇಳಿದ್ದ ವಿಷಯ ಪದೇ ಪದೇ ಹೇಳಿದ್ದೆ ಅಂದ್ರೆ ನಮಗೆ ಕಾಪಿರೈಟ್ ಬರ್ತೈತಿ.
ನಾನು ಅಲ್ಲಿ ಅಮ್ಮನವ್ರಿಗು ಏನೇನು ಪದ್ಧತಿ ಏನೇನು ವಿಧಾನ ಐತಿ ಎಲ್ಲ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಆಮೇಲೆ ಅಮ್ಮನವ್ರ ಗುಡಿ ಶೂಟ್ ಮಾಡಿ ಹಾಕಿನಿ. ಇಲ್ಲಿ ನಾನು ದೀಪೋತ್ಸವದ ಮಾತ್ರ ಹೇಳಕತ್ತೀನಿ, ದೀಪೋತ್ಸವಕ್ಕೆ ಏನೇನು ಅರೇಂಜ್ ಮಾಡ್ಯಾರ ಅನ್ನೋದು ಮಾತ್ರ ನಿಮ್ಮ ಜೋಡಿ ಹಂಚ್ಕೊಳಕತ್ತೀನಿ. ಇಲ್ಲಿ ನೋಡ್ರಿ ದೀಪಗಳನ್ನು ಎಲ್ಲರೂ ಯಾವ ರೀತಿ ಹಚ್ಚಕತ್ತಾರೋ. ಕೊನೆಗೆ ನಮ್ಮ ಚಿಂಟು ಕೂಡ ಹಚ್ಚಾನು, ನನ್ನ ದೊಡ್ಡ ಮಗ ಸಣ್ಣ ಮಗನ ಕೈಲೇ ಹಚ್ಚಿಸಿಲ್ರಿ, ಅವ ಚಿಕ್ಕವನಾಗ್ತಾನಂತೇಳಿ. ಅಲ್ಲಿ ಕೂಡಕ್ಕೂ ಪ್ಲೇಸ್ ಇರಲಿಲ್ಲ, ತಿರುಗಾಡೋಕ್ಕೂ ಪ್ಲೇಸ್ ಇರಲಿಲ್ಲ, ಎಲ್ಲ ಡೇಂಜರ್ಸ್ ಅಲ್ರಿ. ಸಣ್ಣ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಎಷ್ಟೋ ಒಂಚರ ಸಾರಿ ಉಟ್ಕೊಂಡು ಅಲ್ಲಿ ದೀಪ ಹತ್ತದನ ಕಷ್ಟ ಇತ್ತು ರೀ, ಎಷ್ಟೊಂದು ಮ್ಯಾನೇಜ್ ಮಾಡ್ಕೊಂಡು ಹಚ್ಚಬೇಕಾಗ್ತಿತ್ತು. ನೋಡಿರಿ ದೀಪಗಳ ಫೋಕಸ್ಸಿಗೆ ನಮ್ಮ ಮುಖಾನ ಗುರ್ತಾಗಂಗಿಲ್ಲ, ಜನರ ಗುರ್ತಾಗಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದೈತಿ. ಅಲ್ಲಿ ಹೋದವ್ರಿಗೆ ಗೊತ್ತಿರ್ಬೋದು, ಪಾಪ ದೂರನವರು ನನ್ನ ವಿಡಿಯೋನ ನೋಡ್ತಿದ್ರೆ ನಮ್ಮ ವ್ಯೂವರ್ಸಿಗೆ ಗೊತ್ತಿರಂಗಿಲ್ಲ. ಇಲ್ಲಿ ಸುತ್ತಮುತ್ತ ಹೋದವ್ರಿಗೆ ಗೊತ್ತಿರ್ತೈತಿ. ನಾವು ಟೆಂಪಲ್ ಕೆಳಗಡೆ ಒಂದು ರೋಡ್ ಇತ್ತು ನೋಡಿರಿ, ರೋಡ್ ದಾಟಿ ಆ ಕಡೆ ಊಟ ಮಾಡ್ತಿದ್ದೀವಿ. ಆಮೇಲೆ ಕೈಕಾಲು ಮುಖ ತೊಳ್ಕೊಂಡು ದೇವ್ರಿಗೆ ಹೋಗಿದ್ವಲ್ರಿ, ಅಲ್ಲಿ ಟ್ಯಾಂಕ್ ಇತ್ತಲ್ರಿ, ಅದೆಲ್ಲ ಜಾಗನೂ ದೀಪ ಹಚ್ಚಿದ್ರು. ಅಮ್ಮನವರು ಎಡಗಡೆ ಕೂಡ್ತಿದ್ವಿ ನೋಡಿರಿ, ದೇವಿ ವಚನ ನುಡಿಯುವಾಗ ಎಲ್ಲರೂ ಕೂತ್ಕೊಂಡು ಕೇಳ್ತಿದ್ವಿಲ್ಲ, ಅದೆಲ್ಲ ಪ್ಲೇಸು ಪೆಂಡಲ್ ಹಾಕಿ ದೀಪ ಅರೇಂಜ್ ಮಾಡಿದ್ರು ನೋಡಿರಿ. ಇಲ್ಲಿ ನನಗಂದ್ರೆ ಭಾಳಷ್ಟು ಖುಷಿ ಆಯ್ತು ಬಿಡ್ರಿ, ಭಾಳ ಮಸ್ತ್ ಅನ್ನಿಸ್ತು. ಆದ್ರೆ ವೆಹಿಕಲ್ಸ್ ಅಂತೂ ಭಾಳಷ್ಟು ದೂರ ಹಚ್ಚಿ ಹೋಗಿದ್ದೀವಿ. ಅಲ್ಲಿ ಹೋಗೋರಿಗೆ ಗೊತ್ತಿರ್ತೈತಿ, ಅಲ್ಲಿ ಏರಿತ್ತು ನೋಡಿರಿ, ಕಾತರಿಕಿ ದಾಟಿದ ಕೂಡಲೇ ಏರಿತ್ತಲ್ಲ, ದೀಪ ಒಳಗೆ ಕಚ್ಚಾ ರೋಡ್ ಇತ್ತಲ್ಲ, ಅಲ್ಲಿಂದ ಹತ್ತಿ ಹೊಟ್ಟಿದ್ವಿ. ಅಲ್ಲಿ ಒಂದು ಬೈಕ್ ಬಿತ್ತತಿ ಏನಲ್ರಿ, ಅದರಿಂದ ಸ್ವಲ್ಪ ಮುಂದೆ ಹೋದ್ರೆ ಸಾಕು ವೆಹಿಕಲ್ ವ್ಯವಸ್ಥೆ ಮಾಡಿದರು, ಅಲ್ಲಿಂದ ನಡ್ಕೊಂಡು ಹೋಗಬೇಕಾಗಿತ್ತು. ಊಟ ಮಾಡೋಗಂತೂ ಶೂಟ್ ಮಾಡ್ಕೊಂಡಿಲ್ರಿ, ನಾ ತಾಟ್ ತೊಗೊಳಕ್ಕೆ ಅಡ್ಡಾಡೀನಿ, ಇದ್ದದನ್ನು ಹೇಳ್ತೀನಿ ನನ್ನ ಮನಸ್ಸಿನೊಳಗಿಂದು. ಸ್ವಲ್ಪ ಆದರೂ ಪ್ರಸಾದ ಮಕ್ಕಳಿಗೆ ತಿನ್ನಿಸ್ಕೊಂಡು ಒಂದು ತಾಟ್ ಸಿಕ್ಕರೆ ಸಾಕತ್ತೆ, ಇಷ್ಟು ಕಷ್ಟಪಟ್ಟಿವಿ ರೀ ನಮ್ಮ ಯಜಮಾನರು ನಾನು ಒಂದು ತಾಟಿಗಾಗಿ. ಅದನ್ನು ನೋಡಿ ಅನಿಸ್ತು, ನಮ್ಮ ತಾಟ್ ನಾವು ತಂದಿದ್ರೆ ನಾವು ಪ್ರಸಾದ ಮಾಡಿ ಹೋಗ್ತಿದ್ವಿಲ್ಲ. ಆತ ಒನ್ ಅವರ್ವರೆಗೂ ತಾಟ ತೊಗೊಳ್ಳಿಕ್ಕೆ ನಿಂತು ನಿಂತು ಒಂದು ತಾಟ್ ಒಬ್ಬರು ತೊಗೊಂಡು ತೊಳ್ಕೊಂಡು ಅದರೊಳಗನ ಹಾಕಿಸ್ಕೊಂಡು ನಾಲ್ಕು ಜನ ಸ್ವಲ್ಪ ಪ್ರಸಾದ ಮಾಡಿ ಬಂದಿವಿ ನೋಡಿರಿ. ನನಗೂ ವಿಚಿತ್ರ ಅನಿಸ್ತು ಬಿಡ್ರಿ, ತಾಟಿನ ವಿಷಯದೊಳಗೆ ಅಷ್ಟೊಂದು ಜನ ಬಂದೈತ್ರಿ, ಪಾಪ ಏನು ಮಾಡ್ಬೇಕು, ಅವ್ರು ಪ್ರಸಾದ ಭಾಳಷ್ಟು ಅರೇಂಜ್ ಮಾಡ್ಯಾರು, ಬಟ್ ತಾಟಿಗಾಗಿ ಇಷ್ಟೊಂದು ಪರದಾಡಿದ್ವಿ. ಇಷ್ಟು ಯಾಕೆ ಹೇಳಕತ್ತಾರ ತಾಟಿಂದ ಅನಿಸ್ಬೋದು ನಿಮ್ಗೆ, ಅಲ್ಲಿ ಎಲ್ಲರದು ಒಂಥರ ತಾಟಿಗಾಗಿ ಎಲ್ಲರೂ ಫೈಟ್ ಮಾಡ್ತಾರನ್ಪ ಅನ್ನೋ ಥರ ಐತೆ ನೋಡಿರಿ. ಅಲ್ಲಿ ನೋಡಿದ್ರೆ ಎಲ್ಲರೂ ಯಾರೂ ಇಷ್ಟೋ ರಶ್ ಐತಿ, ತಾಟ್ ಸಿಗೋಲ್ಲ, ಅವ್ರು ಮುಸ್ರಿ ತಾಟ್ ನಾವ್ಯಾಗ ತೊಳ್ಕೊನು, ಅದು ಇಷ್ಟೆಲ್ಲ ಯಾಕೆ ಬೇಕು ಅಂತ ಯಾರೂ ಹೊರಡ್ತಿರ್ಲಿಲ್ಲರಿ. ಎಲ್ಲರೂ ಯಾರ್ದು ಊಟ ಮುಗಿತೈತೆ ನೋಡೋದು ಅವ್ರ ಕೈ ಅಂತ ಕಸ್ಕೊಳ್ಳೋದು, ಕೊಡ್ರಿ ನಾವು ಎಷ್ಟೊತ್ತಾತ್ ವೇಟ್ ಮಾಡತ್ತಿವತ್ತು, ಕೊಡ್ರಿ ನಾವು ತೊಳ್ಕೊತೀವತ್ತು, ನಾವು ಅವ್ರು ನಾವು ಉಂಡದ ಮುಸ್ರಿ ತಾಟ್ ಹೆಂಗೆ ಕೊಡೋಣ್ರಿ, ತೊಳಿತೀವ್ರಿ ಅಂತಿದ್ರು. ತೊಳಿತೀವ್ರಿ ಅಂದ ಮುಂದಕ್ಕೆ ಹೋದ್ರೆ ಅಂದ್ರೆ ಫುಲ್ ಎಲ್ಲರೂ ಗುಂಪಾಗಿ ಅವ್ರ ಕೈಯನ್ನು ನಾ ಜಗ್ ನೀ ಜಗ್ ಒಂದು ನಾಲ್ಕೈದು ಮಂದಿ ಜಗ್, ಅದು ಯಾರಿಗೆ ಸಿಗ್ತಿತ್ತೋ ಗೊತ್ತಿರಲಿಲ್ಲ ರೀ. ಮುಸ್ರಿ ತಾಟಿಗೂ ಅಷ್ಟೊಂದು ಫೈಟ್ ಮಾಡಬೇಕಾತಲ್ಲೇ, ಎಲ್ಲರೂ ಜಗದ್ರೊಳಗೆ ಯಾರಿಗೆ ಸಿಗ್ತೈತ್ಲೆ ಅವ್ರ ಪುಣ್ಯ ಅಂತ ಹೇಳ್ಬೋದು ರೀ. ಅದು ಅವ್ರು ತೊಳ್ಕೊಂಡು ಹೋಗಿಬಿಡ್ತಿದ್ರು ಊಟಕ್ಕೆ, ಎಷ್ಟೋ ಜನ ಒಂದು ತಾಟ್ನಲ್ಲಿ ನಾಲ್ಕು ನಾಲ್ಕು ಐದೈದು ಜನ ತಿನ್ನುವಂಥ ಪರಿಸ್ಥಿತಿ ರೀ. ಅಷ್ಟೊಂದು ಜನ ಬಂದಿತ್ತು ನೋಡಿರಿ, ಅಮ್ಮನವ್ರ ಶಕ್ತಿನ ಅಷ್ಟೈತಿ, ಭಾಳಷ್ಟು ನಡ್ಕೋತಾರ್ರಿ ಇಲ್ಲಿ ಜನ. ಅಮ್ಮನವರು ಜೀವಂತ ಇದ್ದಂಗೆ ಅದಾರ ನೋಡ್ರಿ ಅಲ್ಲಿ, ಎಲ್ಲರಿಗೂ ಏನೇನು ಕೆಲಸ ಕಾರ್ಯಗಳನ್ನು ಮಾಡಬೇಕು, ಏನೇನು ಒಳ್ಳೇದಾಕೈತಿ, ಯಾರಿಗೇನು ಏನು ಚೇಂಜಸ್ ಆಗಬೇಕು ಅವ್ರ ಲೈಫ್ ಒಳಗೆ ಎಲ್ಲನೂ ನುಡಿತಾರೋ, ಹಾಗಾಗಿ ಜನ ಭಾಳಷ್ಟು ಜನ ಹೋಗ್ತಾರ್ರಿ ಇಲ್ಲಿ. ಅಮ್ಮನವ್ರ ವಿಷಯ ಎಷ್ಟು ಹೇಳಿದರೂ ಸಾಕ್ರಿ, ಮುಗಿಯೋದಿಲ್ಲ, ಆ ಸುಕ್ಷೇತ್ರದ ಮಹಿಮೆನ ಅಂಥದ್ದೈತಿ. ನಾನು ಇಲ್ಲಿಗೆ ಮುಗಿಸ್ತೀನಿ, ನೀವು ನೆಕ್ಸ್ಟ್ ನೋಡಿರಿ, ಇನ್ನೂ ವಿಡಿಯೋ ಐತಿ ಇನ್ನೊಂದು ನಾಲ್ಕೈದು ನಿಮಿಷದ್ದು, ಎಲ್ಲನೂ ನೋಡಿ ನೀವೇ ಚೆನ್ನಾಗಿ ನೋಡಿ ಕಣ್ ತುಂಬಿಕೊಳ್ರಿ. ಯಾರು ಹೋಗಿಲ್ಲ ಮಿಸ್ ಮಾಡ್ಕೊಂಡಿರಿ ಈ ವಿಡಿಯೋ ಮೂಲಕ ನೋಡಿ, ನಿಮ್ಮ ಕಣ್ ತುಂಬಿಕೊರಿ, ಆನಂದವಾಗ್ರಿ, ನಿಮ್ಮ ಮನಸ್ಸು ಆನಂದವಾಗ್ತೈತಿ, ಪ್ರಫುಲ್ಲವಾಗ್ತೈತಿ ಈ ಲಕ್ಷ ದೀಪೋತ್ಸವ ನೋಡಿದರೆ. ನನ್ನ ಮಾತನ್ನು ಇಲ್ಲಿಗೆ ಮುಗಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ನಿಮ್ಮ ಸಂಬಂಧಿಕರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿರಿ. ನಿಮಗೆ ಗೊತ್ತಿದ್ದರೆ ಈ ದೇವಸ್ಥಾನದ ಬಗ್ಗೆ ಅವ್ರಿಗೂ ಹೇಳ್ರಿ, ಯಾರ್ಯಾರು ನಡ್ಕೋತಾರೆ ನೋಡ್ಕೊಳ್ಳಿ, ಒಳ್ಳೇದಾಗಲಿ ಎಲ್ಲರಿಗೂ ಒಳ್ಳೇದಾಗಲಿ ಅನ್ನೋದು ನನ್ನ ಅನಿಸಿಕೆ. ನಾವು ಒಬ್ಬರ ಹೋಗಿ ನಾವು ಒಬ್ಬರ ನಮಗೆ ಅಷ್ಟ ಒಳ್ಳೇದಾಗಲಿ ಅನ್ನೋದೇನಿಲ್ಲ, ಎಲ್ಲರೂ ಹೋಗಲಿ ಗೊತ್ತಿರಂಗಿಲ್ಲ ಹೇಳ್ತೀನಿ, ಎಲ್ಲರೂ ಹೋಗಲಿ ಅವ್ರಿಗೂ ಒಳ್ಳೇದಾಗಲಿ. ಅಮ್ಮ ಮಾತ್ರ ತನ್ನ ಟೈಮ್ಗೆ ಯಾವಾಗ ಕರ್ಕೋಬೇಕು ಅವಾಗ ಕರ್ಕೋತಾಳು, ಎಷ್ಟು ನಾವು ಹೋಗಬೇಕು ಹೋಗ್ಬೇಕಂದ್ರೂ ಅದು ಟೈಮ್ ಕೂಡಿ ಬಂದಾಗನೇ ಎಲ್ಲ ಆಗ್ತಿರ್ತೈತಿ. ಆದರೂ ಪ್ರಯತ್ನ ನಮ್ಮದಾಗಿರಬೇಕು, ನಮಗೆ ಒಳ್ಳೆಯದಾದದನ್ನು ನಾಲ್ಕು ಮಂದಿ ಜೋಡಿ ಶೇರ್ ಮಾಡ್ಕೋಬೇಕು, ನಾಲ್ಕು ಮಂದಿಗೂ ಒಳ್ಳೇದಾಗಬೇಕನ್ನೋದು ಅಷ್ಟೇ ನನ್ನ ಅನಿಸಿಕೆ.
ನಮ್ಮ ಚಿಂಟು ನೋಡ್ರಿ ಚಕ್ಕಪಳೆ ಹಾಕಿ ಕುತ್ಕೊಂಡು ದೀಪ ಹಚ್ಚಾಕತ್ತಾನು. ಈಗೀಗ ಸ್ವಲ್ಪ ಮನೆ ಒಳಗೆ ಪೂಜೆ ಮಾಡುವಾಗ ದೀಪ ಹಚ್ಚಾಕ ಕಲ್ಕೊಂಡಿದ್ದ. ಅಲ್ಲಿ ನಾನು ಹಸ್ತನು ಮಮ್ಮಿ ಅಂದ, ಬ್ಯಾಡಪ್ಪ ಇಷ್ಟು ಗದ್ಲೈತಿ ಏನಾದರೂ ಮಾಡ್ಕೊಂಡು ಬ್ಯಾಡ ಅಂದ್ರೆ. ಅವನಿಗೇನೋ ಎಲ್ಲರೂ ಹಚ್ಚದ್ ನೋಡಿ ಆ ಮಗುವಿನ ಮನಸ್ಸಲ್ಲಿ ಕೂಡ ಬಂತು ನೋಡ್ರಿ, ನಾನು ದೀಪ ಹಚ್ಚಬೇಕು ಅನ್ನೋದು. ಬಟ್ ನನ್ಕಿನ್ನ ಬೇಗ ಬೇಗ ಹತ್ತಿದ್ರು ರೀ ಅವಾಗ ದೀಪ. ನನಗೆ ಸ್ಟಾರ್ಟಿಂಗ್ ಈ ಲೈನ್ದಾಗ ಒಟ್ಟ ದೀಪ ಹತ್ತಲಿಲ್ಲ, ಒಂದು 5-6 ಹಚ್ಚಿ ಆಚೆ ಕಡೆ ಹೋಗಿ ಕುಂತೆ ನಾನು. ಆ ಕಡೆ ಎಲ್ಲರೂ ರೌಂಡಾಗ ಕೂತಿರೋದ್ರಿಂದ ಸ್ವಲ್ಪ ಗಾಳಿ ಹತ್ತಂಗಿಲ್ಲ, ಹತ್ಬೋದು ಅಂತ ಅಲ್ಲಿ ಹೋದ್ನಿ. ಇವೆಲ್ಲ ನಾನು ಬಿಟ್ಟು ಹೋಗಿದ್ದೆ, ಕೊನೆಗೆ ಅವನ ಹಚ್ಚಿದ್ ನೋಡ್ರಿ. ನೋಡ್ತಿರ್ಬೋದು ನೀವು ದೀಪ ಎಷ್ಟೊಂದು ಓದಾಡಕತ್ತಾವ ಅಂತೇಳಿ. ನಾನು ಮಾತನ್ನು ಮುಗಿಸ್ತೀನಿ ರೀ, ನೀವು ವಿಡಿಯೋ ಕಂಟಿನ್ಯೂ ಮಾಡಿರಿ, ಪೂರ್ಣ ವಿಡಿಯೋನ ನೋಡಿರಿ.